ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ. ಅದಕ್ಕೆ ಆಧಾರವಾಗಿ ಇಬ್ರಿಯ ಗ್ರಂಥ 13:5 ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ. ದೇವರ ವಾಕ್ಯ ಹೇಳ್ತದೆ ನಮಗಿರುವವುಗಳಲ್ಲಿ ತೃಪ್ತರಾಗಿರಬೇಕಂತೆ. ಅನೇಕ ಸಾರಿ ಪ್ರಾಬ್ಲಮ್ ಏನಂದರೆ, ನಮ್ಮ ಮನೆಯಲ್ಲಿ ಏನಿದೆ ಅದನ್ನು ನೋಡೋದು ಬಿಟ್ಟು ಪಕ್ಕದ ಮನೆಯವರು ಏನು ತಗೊಂಡಿದ್ದಾರೆ, ಅವರೇನು ತಗೊಂಡಿದ್ದಾರೆ, ನಮ್ಮ ಜೀವಿತದಲ್ಲಿ ಇರುವುದನ್ನು ಬಿಟ್ಟು ಇಲ್ಲದೆ ಇರುವ ವಿಷಯದ ಕುರಿತಾಗಿ ನಾವು ಕೊರಗುತ್ತೇವೆ, ಅತೃಪ್ತರಾಗ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ ನಿಮಗೇನಿದೆಯೋ ಅದರಲ್ಲಿ ತೃಪ್ತರಾಗಿರ್ರಿ. ಒಂದು ಚಿಕ್ಕ ಉದಾಹರಣೆಯನ್ನು ಹಂಚಿಕೊಳ್ತಾನೆ. ಒಬ್ಬ ವ್ಯಕ್ತಿ ತನ್ನ ಚಿಕ್ಕ ದೋಣಿಯಲ್ಲಿ ಸಾಮಾನ್ಯ ರೀತಿಯಲ್ಲಿ ಮೀನು ಹಿಡಿಯುತ್ತಾ ತನ್ನ ಕುಟುಂಬವನ್ನು ಪೋಷಿಸ್ತಾ ಇದ್ದ. ಒಂದು ದಿನ ಅವನ ಬಲೆಯಲ್ಲಿ ಒಂದು ದೊಡ್ಡ ಮೀನು ಸಿಕ್ಕಿಕೊಳ್ತ್ರಿ. ಆದರೆ ಈ ಚಿಕ್ಕ ದೋಣಿಯಿಂದ ಆ ದೊಡ್ಡ ಮೀನನ್ನು ದಡಕ್ಕೆ ತರುವುದು ಅಸಾಧ್ಯ, ಬಹಳ ಕಷ್ಟ. ಆದರೂ ದುರಾಸೆಯಿಂದ ಇವನೇನು ಮಾಡ್ದ, ಆ ದೊಡ್ಡ ಮೀನನ್ನು ಹಿಡ್ಕೊಂಡು ದಡಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತಾನೇ ಇದ್ದ. ಪ್ರಯತ್ನ ಪಟ್ಟು ಕಷ್ಟಪಟ್ಟು ಬಹಳ ಹೊತ್ತು ಪ್ರಯತ್ನಿಸಿ ಸುಸ್ತಾಗಿ ಕೊನೆಗೆ ಬೇರೆ ದಾರಿ ಇಲ್ಲದೆ ಬಲೆ ಹಿಡ್ಕೊಂಡು ಸಮುದ್ರ ಕಡೆಗೆ ಬಂದ. ಆ ಮೀನು ತರಲಿಕ್ಕೆ ಅವನಿಗೆ ಆಗಲಿಲ್ಲ. ಅವನು ಸಾಮಾನ್ಯವಾಗಿ ಹಿಡಿಯುತ್ತಾ ಇದ್ದ ಕೆಲವು ಮೀನುಗಳು ಸಹ ಅವತ್ತು ಅವನಿಗೆ ಸಿಗಲಿಲ್ಲ. ಆ ದಿನ ಪೂರ್ತಿ ಅವನ ವ್ಯಾಪಾರ ನಷ್ಟವಾಯಿತು, ಅವನಿಗೆ ದುಡ್ಡು ಸಿಗಲಿಲ್ಲ, ಅವನಿಗೆ ಬಹಳ ಕಷ್ಟ ಆಯಿತು. ನೋಡ್ರಿ, ಇವತ್ತು ಕೂಡ ಅನೇಕ ಜನರು ದುರಾಸೆ ಪಟ್ಟು ಅತಿ ಆಸೆ ಪಟ್ಟು ಅವರೇನು ಮಾಡ್ತಾರೆ, ಇರುವುದನ್ನು ಸಹ ಕಳೆದುಕೊಂಡು ಬಿಡ್ತಾರೆ. ಕೆಲವು ಸಾರಿ ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಕನಸುಗಳು, ದೊಡ್ಡ ದೊಡ್ಡ ಆಸೆಗಳು ಹೃದಯವನ್ನು ಪ್ರವೇಶಿಸಿ ನಮ್ಮನ್ನು ಭಾರವಾಗಿಸ್ತದೆ. ನೀವು ದೊಡ್ಡ ವಿಷಯಗಳನ್ನು ಬಯಸಲು ಪ್ರಾರಂಭಿಸಿದಾಗ ನಿಮ್ಮ ಸಣ್ಣ ಆಸೆಗಳನ್ನು ಪೂರೈಸುವ ಮಾರ್ಗವು ನಿರ್ಬಂಧಿಸಲ್ಪಡುತ್ತದೆ. ಉನ್ನತಿಯ ಕುರಿತಾದ ಆಸೆ ತಪ್ಪಲ್ಲ, ಆದರೆ ಅವು ದುರಾಸೆಯ ಮುಖವಾಡಗಳಂತೆ ಇರುತ್ತದೆ. ಅದರ ಕುರಿತು ಎಚ್ಚರವಾಗಿರಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ನಿಮಗಿರುವವುಗಳಲ್ಲಿ ತೃಪ್ತರಾಗಿರ್ರಿ. ದೇವರು ನಮಗೇನು ಕೊಟ್ಟಿದ್ದಾರೋ ಅದರಲ್ಲಿ ಹ್ಯಾಪಿ ಆಗಿರಬೇಕು. ನಿಮಗಿರುವವುಗಳಲ್ಲಿ ತೃಪ್ತರಾಗಿರಬೇಕು. ದೇವರು ಹೇಳಿದ್ದಾರೆ ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ತೊರೆಯೋದಿಲ್ಲ, ಆದರೆ ನಿನಗಿರುವಗಳಲ್ಲಿ ನೀನು ತೃಪ್ತನಾಗಿರು. ಆಗಿರೋದಾದ್ರೆ ಇವತ್ತು ಈ ಹೊಸ ದಿನದಲ್ಲಿ ನಾವು ದೇವರಿಗೆ ಹೇಳೋಣ, ಸ್ವಾಮಿ ನೀ ನನಗೆ ಕೊಟ್ಟ ಎಲ್ಲ ಸಂಗತಿ ಕಾರ್ಯಗಳಲ್ಲಿ ನಾನು ತೃಪ್ತರಾಗಿ ಜೀವಿಸ್ತೇನೆ ಸ್ವಾಮಿ ಎಂಬುದಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ. ಅನೇಕ ಸಾರಿ ನಮ್ಮ ಹತ್ರ ಏನಿದೆಯೋ ಅದನ್ನು ಬಿಟ್ಟು ಇಲ್ಲದಿರುವುದ ಕುರಿತಾಗಿ ಅತೃಪ್ತರಾಗಿ ನಮ್ಮ ಸಮಾಧಾನವನ್ನು ಹಾಳು ಗೆಡುವಿಕೊಳ್ಳುವ ಅನೇಕ ಸಂಗತಿಗಳಪ್ಪ. ಆದರೆ ನೀನು ಒಳ್ಳೆಯ ದೇವರು, ನಿನ್ನ ಜನರನ್ನು ನಿನ್ನ ಮಕ್ಕಳನ್ನು ಕೈ ಬಿಡುವ ದೇವರಲ್ಲ. ನಮಗೇನು ಕೊಟ್ಟಿದ್ದೀರೋ ಅದರಲ್ಲೇ ತೃಪ್ತಿಯ ಮನೋಭಾವ ಉಳ್ಳವರಾಗಿ, ಸಂತೋಷದ ಮನೋಭಾವ ಉಳ್ಳವರಾಗಿ ಜೀವಿಸಲಿಕ್ಕೆ ನಮಗೆ ಕೃಪೆ ತೋರಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಈ ಹೊಸ ದಿನಕ್ಕಾಗಿ ಸ್ತೋತ್ರ. ಈ ದಿನ ಕೂಡ ನಮ್ಮನ್ನು ನಡೆಸರಿ, ಬಲಪಡಿಸ್ರಿ. ಹೊಸ ದಿನದಲ್ಲಿ ಹೊಸ ಕೃಪೆಯನ್ನು ಕೊಡ್ರಿ. ಸಂಧಿಸಲಿಕ್ಕಿರುವ ಎಲ್ಲ ಸವಾಲುಗಳನ್ನು ಜಯಿಸಲು ನಿನ್ನ ಕೃಪೆಯನ್ನು ಕೊಡ್ರಿ ಸ್ವಾಮಿ. ನಿನ್ನ ಕೃಪೆಯಿಂದ ನಡೆಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಂಥ ಎಲ್ಲ ಕಾರ್ಯಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಹೇಳುತ್ತಾ ನಮಗಿರುವಗಳಲ್ಲಿ ತೃಪ್ತರಾಗಿ ಜೀವಿಸೋಣ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜೋಯ್. ಗಾಡ್ ಬ್ಲೆಸ್ ಯು ಆಲ್.